ವರುಣಗಾಗಿ ಸಿದ್ಧವಾಯಿತು ಬಿಜೆಪಿ ಪ್ಲಾನ್. ಕಾಂಗ್ರೆಸ್ಗೂ ಮೊದಲೇ ಅಭ್ಯರ್ಥಿ ಫೈನಲ್. ವರುಣದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಗೊತ್ತಾ? ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಸಿದ್ದರಾಮಯ್ಯ ಅವರು ಎಲ್ಲಿ ನಿಂತ್ಕೋತಾರೆ, ಇದೇ ಈಗ ಹಾಟ್ ಟಾಪಿಕ್. ವರ್ಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಪೋಸಿಟ್ ಯಾರು, ಬಿಜೆಪಿಯಿಂದ ಯಾರು ಸ್ಪರ್ಧಿಸ್ತಾರೆ, ಇದು ಈಗ ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ. ಬಿಜೆಪಿಯ ಅಭ್ಯರ್ಥಿ ಯಾರು ವರ್ಣ ಕ್ಷೇತ್ರದಿಂದ? ಕರ್ನಾಟಕ ಟಿವಿಯ ಮೂಲಗಳ ಪ್ರಕಾರ, ಹಾಗೆ ಬಿಜೆಪಿ ವಲಯದ ಮೂಲಗಳ ಪ್ರಕಾರ ಸಚಿವರೊಬ್ಬರು ಅಲ್ಲಿಂದ ಸ್ಪರ್ಧಿಸ್ತಾರೆ. ಎಸ್ ವೀಕ್ಷಕರೇ ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ. ವೀಕ್ಷಕರೇ, ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು, ಇದೀಗ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ. ಏಕಾಏಕಿ ಅಮಿತ್ ಶಾ ಅವರು ಅವ್ರ ಮನೆಗೆ ಹೋದರು. ಹೌದು ವೀಕ್ಷಕರೇ, ಸಚಿವ ವಿ ಸೋಮಣ್ಣ ಅವರು ಇದೀಗ ಬಿಜೆಪಿಯಲ್ಲಿ ಹಾಟ್ ಟಾಪಿಕ್. ವಿ ಸೋಮಣ್ಣ ಚಾಮರಾಜನಗರದ ಉಸ್ತುವಾರಿ ಸಚಿವರಾಗಿದ್ದಾರೆ. ಅಲ್ಲದೆ ಮೈಸೂರಲ್ಲಿ ಉಸ್ತುವಾರಿ ಸಚಿವರಾದಾಗ ತುಂಬ ಅದ್ಭುತವಾಗಿ ಏನು ದಸರಾವನ್ನು ನಡೆಸ್ಕೊಟ್ಟಿದ್ರು. ಹಳೆ ಮೈಸೂರು ಭಾಗದಲ್ಲಿ ಅವ್ರಿಗೊಂದಷ್ಟು ಹೋಲ್ಡ್ ಇದೆ. ಅಲ್ಲದೆ ಲಿಂಗಾಯತರಾಗಿದ್ದಾರೆ, ಲಿಂಗಾಯತ ಮತಗಳು ಕೂಡ ನಿರ್ಣಾಯಕವಾಗುತ್ತೆ ವರುಣಾ ಕ್ಷೇತ್ರದಲ್ಲಿ ಹೆಚ್ಚಿನ ಲಿಂಗಾಯತ ಮತದಾರರು ಕೂಡ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ವಿ ಸೋಮಣ್ಣ ಅವರನ್ನು ಕಣಕ್ಕಿಳಿಸೋಕೆ ಬಿಜೆಪಿ ರಣಕಹಳೆಯನ್ನು ಮೊಳಗಿಸೋಕೆ ಸಜ್ಜಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಅದಕ್ಕೆ ಕಾರಣ, ಹಳೆ ಮೈಸೂರು ಭಾಗದಲ್ಲಿ ವಿ ಸೋಮಣ್ಣ ಅವರಿಗೆ ತಮ್ಮದೇ ಆದ ಒಂದಷ್ಟು ವರ್ಚಸ್ಸಿದೆ. ಮೈಸೂರಿನಲ್ಲಿ ಉಸ್ತುವಾರಿ ಸಚಿವರಾಗಿ ದುಡಿದಿದ್ದಾರೆ. ಸೋಮಣ್ಣ ವರುಣಾಗೆ ಬರಬಹುದು ಅನ್ನೋ ಚರ್ಚೆ ಶುರು ಆಗಿ ಸಾಕಷ್ಟು ದಿನಗಳೇ ಆಯಿತು. ಆದರೆ ಸಿದ್ದರಾಮಯ್ಯ ಅವರೇ ಕನ್ಫರ್ಮ್ ಮಾಡ್ತಿಲ್ವಲ್ಲ ಸಿದ್ದರಾಮಯ್ಯ ಎಲ್ಲಿಂದ ಅಂತ. ಇದೀಗ ಮತ್ತೊಂದ್ಸಲ ಕೋಲಾರಕ್ಕೆ ಹೋಗ್ತಾರೆ, ಕೋಲಾರ ವಿಸಿಟ್ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೋಲಾರದಲ್ಲಿ ರಮೇಶ್ ಕುಮಾರ್ ಬಣ ವರ್ಸಸ್ ಕೆ ಎಚ್ ಮುನಿಯಪ್ಪ ಬಣ, ಇವರೇ ಗೊಂದಲದಲ್ಲಿದ್ದಾರೆ. ಕೆ ಎಚ್ ಮುನಿಯಪ್ಪ ಅವ್ರು ಹೇಳವ್ರೆ, ಬರಂಗೀರ್ ಬನ್ನಿ, ಸಮಸ್ಯೆ ಏನಿಲ್ಲ, ಆದರೆ ಇಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸ್ಕೊ ಬನ್ನಿ ಅಂತ. ಸಿದ್ದರಾಮಯ್ಯ ಏನು ಮಾಡ್ತಾರೆ? ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಅವರದು ಕೊನೆ ಚುನಾವಣೆಯಲ್ಲಿ ಕಳೆದ ಬಾರಿ ಚಾಮುಂಡೇಶ್ವರಿಯಲ್ಲಿ ಸೋತಿದ್ರು, ಎರಡು ಕಡೆ ನಿಂತು ಬಾದಾಮಿಯಲ್ಲಿ ಕೆಲವೇ ಅಂತರದಿಂದ ಗೆದ್ದಿದ್ರು. ಬಾದಾಮಿಗೆ ಹೋಗಲ್ಲ ಅಂತಾರೆ. ಸೇಫ್ ಪ್ಲೇಸ್ ಯಾವುದು? ವರುಣ. ಚಾಮುಂಡೇಶ್ವರಿಗೆ ಏನಾದ್ರು ಹೋಗ್ತಾರಾ? ಸೋಸ್ಬಿಟ್ಟು ಅವ್ರ ಜನನನ್ನ. ಒಂದು ರೀತಿಯಲ್ಲಿ ಚಾಮುಂಡೇಶ್ವರಿಗೆ ಹೋದರೆ ಒಳ್ಳೇದಿತ್ತು, ಯಾಕಂದರೆ ಯತೀಂದ್ರ ಕೂಡ ಅಲ್ಲಿ ಗೆದ್ದಿದ್ದಾರೆ ವರುಣದಲ್ಲಿ. ಹೀಗಾಗಿ ಯತೀಂದ್ರ ಅವರ ರಾಜಕೀಯನ ಏನು ಮಾಡಬೇಕು, ಇಲ್ಲ ಯತೀಂದ್ರನ ಏನಾದ್ರು ಲೋಕಸಭೆಗೆ ಸ್ಪರ್ಧಿಸ್ಬೇಕಾ ಅವ್ರ ಮಗನ್ನ, ಇಲ್ಲ ಅವ್ರನ್ನೇನಾದ್ರು ಚಾಮುಂಡೇಶ್ವರ ನಿಲ್ಲಿಸಿ ಜಿ ಟಿ ದೇವೇಗೌಡರ ವಿರುದ್ಧ ನಿಲ್ಲಿಸ್ಬೇಕಾ? ಸಾಕಷ್ಟು ಗೊಂದಲ ಸಿದ್ದರಾಮಯ್ಯ ಅವ್ರಿಗೆ. ಆದರೆ ಕಾಂಗ್ರೆಸ್ಗೂ ಮೊದಲೇ ವರುಣಾ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸ್ಬೇಕು ಅಂದಾಗ ವಿ ಸೋಮಣ್ಣ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಅಮಿತ್ ಶಾ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ. ಯಾಕೆ ಅಂದರೆ ಹಳೆ ಮೈಸೂರು ಭಾಗವನ್ನು ಹೇಗಾದರೂ ಮಾಡಿ ಟಾರ್ಗೆಟ್ ಮಾಡಲೇಬೇಕು, 150 ರೀಚ್ ಆಗಬೇಕು ಅಂದರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಆಪೋಸಿಟು ವರ್ಣದಲ್ಲಿ ಸಣ್ಣ ಪುಟ್ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೊಂದು ಕಡೆ ಕಳೆದ ಚುನಾವಣೆಯಲ್ಲಿ ಇನ್ನೇನು ಅರ್ಜಿ ಹಾಕ್ಬಿಡ್ಬೇಕಪ್ಪ ವಿಜೇಂದ್ರ ಅವರು ವರ್ಣದಿಂದ ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳೇನು ಎಲ್ಲವೂ ಫೈನಲ್ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿದ್ರು. ಯಡಿಯೂರಪ್ಪ ಅವರೇ ಹೇಳಿದ್ರು ಇಲ್ಲ, ಇಲ್ಲಿ ಸ್ಪರ್ಧಿಸ್ತಾ ಇಲ್ಲ ಅಂತ. ಹೀಗಾಗಿ ವರುಣಾ ಕ್ಷೇತ್ರವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಬಿಜೆಪಿ. ಏನೊಂದು ಮೈಸೂರಿನಲ್ಲಿ ತಮ್ಮದೇ ಆದ ಒಂದಷ್ಟು ವರ್ಚಸ್ಸನ್ನು ಹೊಂದಿದ್ದಾರೆ ವಿ ಸೋಮಣ್ಣ ಅವರು. ಒಂದು ರೀತಿ ಚಾಣಾಕ್ಷ ರಾಜಕಾರಣಿ ಅನ್ಬೋದು. ಅವ್ರಿಗೆ ಲೋಕಲ್ ಪಲ್ಸ್ ಹೆಂಗೆ ಹಿಡಿಬೇಕು, ಯಾರನ್ನ ಮೀಟ್ ಮಾಡಬೇಕು, ಯಾವ ರೀತಿ ಜನರನ್ನು ಸೆಳಿಬೇಕು ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಅವ್ರಿಗೊಂದಷ್ಟು ಇದೆ ಕಾಂಟ್ಯಾಕ್ಟ್ಗಳಿದೆ, ಒಂದಷ್ಟು ವರ್ಚಸ್ ಇದೆ. ಸೋಮಣ್ಣ ಅಂತ ಹೇಳ್ತಾರೆ ಜನ, ವಿ ಸೋಮಣ್ಣ ಅಂತ ಹೇಳ್ತಾರೆ. ಹೀಗಾಗಿ ವಿ ಸೋಮಣ್ಣ ಅವ್ರನ್ನ ವರುಣಾ ಕ್ಷೇತ್ರದಿಂದ ನಿಲ್ಲಿಸ್ಬೇಕು ಅಂತ ಬಿಜೆಪಿ ತಯಾರಿ ನಡೆಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಕಾಂಗ್ರೆಸ್ ಅವ್ರು ಫೈನಲ್ ಮಾಡ್ಕೋಬೇಕು, ಸಿದ್ದರಾಮಯ್ಯ ಅವ್ರು ನಿಲ್ತಾರಾ ಇಲ್ಲ ಯತೀಂದ್ರ ಅವರೇ ನಿಲ್ತಾರಾ ಯಾರು ನಿಲ್ತಾರೆ ಅಂತ. ಹೀಗಾಗಿ ವಿ ಸೋಮಣ್ಣ ಏನಾದ್ರು ಒಂದು ವೇಳೆ ವರುಣದಿಂದ ಸ್ಪರ್ಧಿಸಿ ಸಿದ್ದರಾಮಯ್ಯ ಅವರು ಕೂಡ ಅಲ್ಲಿಂದ ಸ್ಪರ್ಧಿಸಿದ್ರೆ ಒಂದಷ್ಟು ಟಫ್ ಫೈಟ್ ಗೆದ್ದೇ ಬಿಡ್ತಾರೆ ಸೋಮಣ್ಣ ಅವರು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಸಿದ್ದರಾಮಯ್ಯ ಅವರ ತವರದು. ಇಂಥ ಸಂದರ್ಭದಲ್ಲಿ ಒಂದಷ್ಟು ಟಫ್ ಫೈಟು, ಬಿಜೆಪಿ ಕಾಂಪಿಟೇಷನ್ ಕೊಡೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಫಲಿತಾಂಶ ಏನು ಬೇಕಾದರೂ ಆಗಬಹುದು, ಯಾರು ಬೇಕಾದ್ರೂ ಆಗ್ಬೋದು. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಅಷ್ಟು ಸುಲಭವಾಗಿ ಜನ ಬಿಟ್ಕೊಡಲ್ಲ ಸಿದ್ದರಾಮಯ್ಯ ಅವ್ರನ್ನ. ಆದರೆ ಇಲ್ಲಿ ಒಂದಷ್ಟು ಗೊಂದಲ ಇದೆ, ಯಾರು ಸಿ ಎಂ ಆಗಬೇಕು, ಏನು ಮಾಡಬೇಕು. ನಮ್ಮ ಬುದ್ಧಿಯವರೇ ಸಿ ಎಂ ಆಯ್ತಾರೆ, ಆಕೆ ಜೊತೆಗೆ ಸಿದ್ದರಾಮಯ್ಯ ಅವ್ರನ್ನ ಗೆಲ್ಲಿಸಲೇಬೇಕು. ಇಲ್ಲ ಡಿ ಕೆ ಶಿವಕುಮಾರ್ ಆಯ್ತಾರೆ ಅಂದರೆ ಒಂದಷ್ಟು ಜನಕ್ಕೆ ಬೇಜಾರು ವರುಣದಲ್ಲಿ.
ಇದು ಕಾಂಗ್ರೆಸ್ನಲ್ಲಿ ಇರುವಂಥ ಸಮಸ್ಯೆ. ಹೀಗಾಗಿ ಕಾಂಗ್ರೆಸ್ ಕೂಡ ಎಲ್ಲವನ್ನ ಕ್ಲಿಯರ್ ಮಾಡ್ಕೋಬೇಕು. ಆದರೆ ಕಾಂಗ್ರೆಸ್ಗಿಂತ ಮೊದಲು ಬಿಜೆಪಿ ಸಜ್ಜಾಗಿದೆ. ವೀಕ್ಷಕರೇ, ನೀವು ವರ್ಣಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಅಥವಾ ಮೈಸೂರು ಜಿಲ್ಲೆಯ ಮತದಾರರಾಗಿದ್ದಲ್ಲಿ ಖಂಡಿತವಾಗಲೂ ವಿ ಸೋಮಣ್ಣ ಅವರು ಯಾಕಂದರೆ ಚಾಮರಾಜನಗರದಲ್ಲಿ ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇತ್ತು ಅಲ್ಲಿಯ ಉಸ್ತುವಾರಿ ಸಚಿವರಾಗಿರೋದ್ರಿಂದ. ಹೀಗಾಗಿ ಇದೀಗ ವರ್ಣದಲ್ಲಿ ಸೋಮಣ್ಣ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಸಿಎಂ ಆಗಬೇಕು ಅನ್ನೋದು ತಿಳಿಸಿ. ಧನ್ಯವಾದಗಳು.